ಎಲ್ಲರಿಗೂ ನಮಸ್ಕಾರ, ನಾನು ಶರಣ್ಯ. ಫೈನಲ್ ಇಂಟರ್ವ್ಯೂ ತಲುಪಿದ ಒಬ್ಬ ಐಪಿಎಸ್ ಅಭ್ಯರ್ಥಿಗೆ ಇಂಗ್ಲಿಷ್ ಸರಿಯಾಗಿ ಮಾತಾಡಕ್ ಬರಲ್ಲ. ಅದಕ್ಕೆ ಇಂಟರ್ವ್ಯೂ ಕೇಳ್ತಾರೆ, ನಿಮ್ಗೆ ಇಂಗ್ಲಿಷ್ ಸರಿಯಾಗಿ ಮಾತಾಡಕ್ ಬರಲ್ಲ, ನೀನ್ ಹೆಂಗೆ ಆಡಳಿತ ನಡೆಸಕ್ ಸಾಧ್ಯ ಅಂತ. ಆಗ ಅಭ್ಯರ್ಥಿ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ವ್ಯೂವರ್, ಪರವಾಗಿಲ್ಲ, ನೀರು ಕುಡ್ಕೊಂಡು ಉತ್ತರ ಹೇಳು ಅಂತ ಹೇಳ್ತಾರೆ. ಆಗ ಅಭ್ಯರ್ಥಿ ಹೇಳ್ತಾರೆ, ನೀರು ಗಾಜಿನ ಲೋಟದಲ್ಲಿದೆ, ನಾನು ಕುಡಿಯಲ್ಲ, ನೀವು ಸ್ಟೀಲ್ ಲೋಟದಲ್ಲಿ ಕೊಡಿ, ನಾನು ಕುಡಿತೀನಿ ಅಂತ. ಆಗ ಇಂಟರ್ವ್ಯೂಯರ್ಗೆ ತುಂಬಾ ಕೋಪ ಬರುತ್ತೆ, ಅಲ್ಲ ನೀರು ಕುಡಿಯೋಕೆ ಗಾಜಿನ ಲೋಟ ಆದ್ರೆ ಏನು, ಸ್ಟೀಲ್ ಲೋಟ ಆದ್ರೆ ಏನು, ನೀರು ತಾನೇ ಮುಖ್ಯ ಅಂತ ಹೇಳ್ತಾರೆ. ಆಗ ಅಭ್ಯರ್ಥಿ ಹೇಳ್ತಾರೆ, ಅದೇ ತರಾನೇ ಒಳ್ಳೆ ಆಡಳಿತ ನಡೆಸಕ್ಕೆ ಯಾವ ಭಾಷೆ ಆದ್ರೆ ಏನು, ನಾನು ಒಳ್ಳೆ ಆಡಳಿತ ನಡೆಸ್ತೀನಿ ಅಂತ. ಈ ಉತ್ತರ ಕೇಳಿದ ತಕ್ಷಣ ಅವರು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಆ ಐಪಿಎಸ್ ಆಫೀಸರ್ ಬೇರೆ ಯಾರು ಅಲ್ಲ, ಐಪಿಎಸ್ ಆಫೀಸರ್ ಮನೋಜ್ ಶರ್ಮಾ. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಂತ ಹೇಳಿದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ನನ್ನ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ತಲುಪುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.